ನಮಸ್ಕಾರ. ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಆಧಾರಿತವಾಗಿರುವಂತಹ 30 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಪ್ರಶ್ನೆಗಳು ಟಿಇಟಿ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ನಾವು ಇತರ ಒಂದು ಪ್ರಶ್ನೆಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು, ಅವುಗಳನ್ನು ವೀಕ್ಷಿಸಿದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ, ಅವುಗಳನ್ನು ವೀಕ್ಷಿಸಿಕೊಂಡು ಬರಬಹುದು. ಮೊದಲನೇ ಪ್ರಶ್ನೆ, 1765ರಲ್ಲಿ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೊಳಿಸಿದವರು ಯಾರು? ಆಡಳಿತದಲ್ಲಿ ಎರಡು ಪ್ರಭುತ್ವ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೊಳಿಸಿದರು, ಯಾರು ಜಾರಿಗೊಳಿಸಿದರು ಅಂತ ಹೇಳಿದಾಗ ರಾಬರ್ಟ್ ಕ್ಲೈವ್ ಜಾರಿಗೊಳಿಸಿರುವಂಥದ್ದಾಗಿದೆ. ಸಿಖ್ಖರನ್ನು ಸಂಘಟಿಸಿದವರು ಯಾರು? ಸಿಖ್ಖರನ್ನು ಸಂಘಟಿಸಿದವರು ರಣಜಿತ್ ಸಿಂಗ್. ಮೂರನೇ ಪ್ರಶ್ನೆ, 1ನೇ ಆಂಗ್ಲೋ ಮರಾಠ ಯುದ್ಧದ ಕೊನೆಗೆ ಆದ ಒಪ್ಪಂದ ಯಾವುದು? ಇಲ್ಲಿ 1ನೇ ಆಂಗ್ಲೋ ಮರಾಠ ಯುದ್ಧದ ಕೊನೆಗೆ ಆಗಿರುವಂತಹ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಆಗಿರುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದವರು ಲಾರ್ಡ್ ವೆಲ್ಲೆಸ್ಲಿ. 1798ರಲ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೊಳಿಸಿರುವಂಥದ್ದಾಗಿದೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತರಲು ಕಾರಣವೇನು ಅಂತ ಹೇಳಿದಾಗ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಿಸುವ ಕಾರಣಕ್ಕೋಸ್ಕರ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿರುವಂಥದ್ದಾಗಿದೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸುವುದರ ಮೂಲಕ ತನ್ನ ಒಂದು ಸೈನಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತ ಸಾಧ್ಯವಾಯಿತು ಮತ್ತು ಅದರ ನಿರ್ವಹಣೆ ಖರ್ಚು ವೆಚ್ಚಗಳು ಸಹ ದೇಶೀಯ ರಾಜರುಗಳು ನೋಡಿಕೊಂಡಿರುವಂಥದ್ದು ಮತ್ತು ಬ್ರಿಟಿಷರ ಆಡಳಿತ ವ್ಯವಸ್ಥೆಗೂ ಸಹ ಅನುಕೂಲವಾಗಿರುವಂಥದ್ದು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಾಗಿರುವಂಥದ್ದಾಗಿದೆ. ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ಕಂಪನಿ ಮತ್ತು ಭಾರತೀಯ ರಾಜರ ನಡುವಿನ ಒಂದು ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿ. ಇಲ್ಲಿ ಒಂದು ರೀತಿಯಾಗಿರುವಂತಹ ಸೈನಿಕ ಒಪ್ಪಂದ ಮಾಡಿಕೊಂಡಿರುವಂಥದ್ದು ರಾಜರು ಮತ್ತು ದೇಶೀಯ ಅರಸರಾಗಿರುವಂತಹ ರಾಜರು ಮತ್ತು ಕಂಪನಿಯ ಮಧ್ಯದಲ್ಲಿ ಈ ಒಂದು ಒಪ್ಪಂದ ನಡೆದಿರುವಂಥದ್ದು ಆಗಿದೆ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಯಾವುದು? ಇದು ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು. ಈ ಒಂದು ಮೊದಲ ಸಂಸ್ಥಾನ ಅಂತ ಹೇಳಿದಾಗ ಹೈದರಾಬಾದ್ ಸಂಸ್ಥಾನ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರುವಂತಹ ಮೊದಲ ಸಂಸ್ಥಾನವಾಗಿರುವಂಥದ್ದು. 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವೇನು? 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮರಾಠ ನಾಯಕರ ಆಂತರಿಕ ಸಂಘರ್ಷದ ಕಾರಣದಿಂದ ಈ ಒಂದು 2ನೇ ಆಂಗ್ಲೋ ಮರಾಠ ಯುದ್ಧ ನಡೆದಿರುವಂಥದ್ದು. 2ನೇ ಆಂಗ್ಲೋ ಮರಾಠ ಯುದ್ಧದ ಕೊನೆಗೆ ಆದ ಒಪ್ಪಂದ ಯಾವುದು? ಇದರ ಒಂದು ಕೊನೆಗೆ ಆಗಿರುವಂತಹ ಒಪ್ಪಂದ ಬೆಸ್ಸಿನ್ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮರಾಠ ಪೇಶ್ವೆ ಯಾರು? ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮರಾಠ ಪೇಶ್ವೆ 2ನೇ ಬಾಜಿರಾಯ. ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಲು ಕಾರಣವೇನು? ಇಲ್ಲಿ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಒಂದು ಇಂಗ್ಲೆಂಡಿಗೆ ಹೊರಟು ಹೋಗಿರುವಂತದ್ದಾಗಿದೆ. ಇದಕ್ಕೆ ಕಾರಣವೇನು ಅಂತ ಹೇಳಿ ನೋಡಿದಾಗ, ಯುದ್ಧ ಪ್ರಿಯ ನೀತಿಯಿಂದಾಗಿ ಕಂಪನಿಗೆ ಸಾಲದ ಹೊರೆ ಹೆಚ್ಚಳವಾದ್ದರಿಂದ ಲಾರ್ಡ್ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು. ಲಾಹೋರ್ ಒಪ್ಪಂದದ ಪರಿಣಾಮವೇನು? 1846ರಲ್ಲಿ ಲಾಹೋರ್ ಒಪ್ಪಂದವಾಯಿತು. ಈ ಒಂದು ಲಾಹೋರ್ ಒಪ್ಪಂದ ಪರಿಣಾಮ ಬಂದಾಗ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಇನ್ನು 13ನೇ ಪ್ರಶ್ನೆ, ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು? ಲಾರ್ಡ್ ಡಾಲ್ಹೌಸಿ ಪಂಜಾಬ್ ಅನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ದತ್ತು ಮಕ್ಕಳಿಗೆ ಅಖಿಲ ನೀತಿಯನ್ನು ಅರ್ಥೈಸಿ ಅಂತ ಹೇಳಿ ಕೇಳಿರುವಂಥದ್ದು. ಭಾರತೀಯ ರಾಜ್ಯನು ದತ್ತು ತೆಗೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಎನ್ನುವ ನೀತಿ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಹೇಳಿ ಆಗಿರುವಂಥದ್ದು. ಇಲ್ಲಿ ದೇಶೀಯ ಅರಸರಿಗೆ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ ಅನ್ನೋ ಒಂದು ಅಂಶ ಈ ಬ್ರಿಟಿಷರು ತಿಳಿದುಕೊಂಡಿರುವಂಥದ್ದು. ಆ ಕಾರಣಕ್ಕೋಸ್ಕರ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನು ಜಾರಿಗೆ ತಂದಿರುವಂಥದ್ದು. ಯಾರಿಗೆ ಯಾವ ಒಂದು ರಾಜ್ಯದ ಆಡಳಿತ ನಡೆಸ್ತಾ ಇರುವಂತಹ ರಾಜರಿಗೆ ಮಕ್ಕಳಿರುವುದಿಲ್ಲವೋ ಅವರು ಯಾವುದೇ ಮಗುವನ್ನು ದತ್ತು ತೆಗೆದುಕೊಂಡಾಗ ಆ ಒಂದು ರಾಜ್ಯದ ಉತ್ತರಾಧಿಕಾರತ್ವದ ಹಕ್ಕಿಲ್ಲ ಅಂತ ಹೇಳಿ ಇದು ಹೇಳಿರುವಂಥದ್ದು. ನಾಗರಿಕ ಸೇವಾ ವ್ಯವಸ್ಥೆ ಜಾರಿಗೆ ತಂದವರು ಯಾರು? ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದನು. ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶವನ್ನು 1773ರಲ್ಲಿ ಜಾರಿಗೆ ತಂದಿರುವಂತಹ ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶವೇನು ಅಂತ ಹೇಳಿ ಕೇಳಿರುವಂಥದ್ದು. ನಿಯಂತ್ರಣ ಹೇರುವುದು ಈ ಒಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶವಾಗಿತ್ತು. ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆಯಾದ ಸ್ಥಳ ಯಾವುದು? ಪೋರ್ಟ್ ವಿಲಿಯಂ ಕಾಲೇಜ್ ಸ್ಥಾಪನೆಯಾದ ಸ್ಥಳ ಕಲ್ಕತ್ತಾ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಯಾರು? ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳ್ತಾನೆ. ಈ ರೀತಿ ಹೇಳಿದನು ಕಾರ್ನ್ವಾಲಿಸ್. ವ್ಯವಸ್ಥಿತವಾದ ಪೊಲೀಸ್ ವಿಭಾಗ ಅಸ್ತಿತ್ವಕ್ಕೆ ತಂದವರು ಯಾರು? ಈ ವ್ಯವಸ್ಥಿತವಾದಂತಹ ಪೊಲೀಸ್ ವಿಭಾಗ ಅಸ್ತಿತ್ವಕ್ಕೆ ತಂದವರು ಕಾರ್ನ್ವಾಲಿಸ್. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹೊಸ ಹುದ್ದೆ ಸೃಷ್ಟಿಸಿದವರು ಯಾರು? ಈ ಒಂದು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನು ಹೊಸ ಹುದ್ದೆ ಸೃಷ್ಟಿಸಿದವರು ಕಾರ್ನ್ವಾಲಿಸ್. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದಾಗಿತ್ತು?
ಈ ಒಂದು ಬ್ರಿಟಿಷ್ ಸೈನ್ಯದಲ್ಲಿ ಬಹಳ ದೊಡ್ಡ ಹುದ್ದೆ ಯಾವುದು ದೊರೀತಾ ಇರಲಿಲ್ಲ. ಇವರಿಗೆ ದೊರೀತಾ ಇರುವಂತಹ ಅತ್ಯುನ್ನತ ಹುದ್ದೆ ಅಂದಾಗ ಸುಬೇದಾರ ಹುದ್ದೆನೇ ಅತ್ಯುನ್ನತ ಹುದ್ದೆಯಾಗಿತ್ತು. ದಿವಾನಿ ಅದಾಲತ್, ಫೌಜದಾರಿ ಅದಾಲತ್ ನ್ಯಾಯಾಲಯ ಅಸ್ತಿತ್ವಕ್ಕೆ ತಂದವರು ಯಾರು? ಇಲ್ಲಿ ಎರಡು ರೀತಿಯಾಗಿರುವಂತಹ ನ್ಯಾಯಾಲಯ ವ್ಯವಸ್ಥೆನ ಜಾರಿಗೆ ತಂದಿರುವಂಥದ್ದು, ದಿವಾನಿ ಅದಾಲತ್ತು ಮತ್ತು ಫೌಜದಾರಿ ಅದಾಲತ್ ಅಂತ ಹೇಳಿ ಆಗಿರುವಂಥದ್ದು. ಈ ಒಂದು ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ ನ್ಯಾಯಾಲಯ ಅಸ್ತಿತ್ವಕ್ಕೆ ತಂದವರು ವಾರನ್ ಹೇಸ್ಟಿಂಗ್ಸ್. ಕಾನೂನು ಮತ್ತು ಸುವ್ಯವಸ್ಥೆಯ ಆಡಳಿತಕ್ಕೆ ಮುಖ್ಯ ಅಡಿಪಾಯವಾದ ಕಾಯ್ದೆ ಯಾವುದು? ಪೊಲೀಸ್ ಕಾಯ್ದೆ 1861 ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯವಾದ ಕಾಯ್ದೆಯಾಗಿದೆ. ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು ಯಾರು? ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು ಕಾರ್ನ್ ವಾಲಿಸ್, 1793 ಇದನ್ನು ಜಾರಿಗೆ ತಂದಿರುವಂಥದ್ದು. ಖಾಯಂ ಜಮೀನ್ದಾರಿ ಪದ್ಧತಿ ಎಂದರೇನು? ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನು ಸರ್ಕಾರಕ್ಕೆ ಕೊಡುವ ಕಂದಾಯ ಪದ್ಧತಿ ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿಯಾಗಿದೆ. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಹುಟ್ಟಿಕೊಂಡ ಸಾಮಾಜಿಕ ವರ್ಗ ಯಾವುದು? ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಹುಟ್ಟಿಕೊಂಡಿರುವಂತಹ ಸಾಮಾಜಿಕ ವರ್ಗ ಜಮೀನ್ದಾರು ಅನ್ನೋ ಹೊಸ ವರ್ಗ ಹುಟ್ಟಿಕೊಂಡಿರುವಂತದ್ದಾಗಿದೆ. ಖಾಯಂ ಜಮೀನ್ದಾರಿ ಪದ್ಧತಿ ಅನ್ವಯ ಭೂಮಾಲೀಕರಾದವರು ಯಾರು? ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿ ಅನ್ವಯ ಭೂಮಾಲೀಕರಾದವರು ಜಮೀನ್ದಾರರು. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಈ ರೀತಿಯಾಗಿ ಹೇಳಿದವರು ಚಾರ್ಲ್ಸ್ ಮೆಟಾಕಾಫ್. ಖಾಯಂ ಜಮೀನ್ದಾರಿ ಪದ್ಧತಿ ಯಾವ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದರು? ಈ ಒಂದು ಖಾಯಂ ಜಮೀನ್ದಾರಿ ಪದ್ಧತಿ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದರು. ಮಹಲ್ ಪದದ ಅರ್ಥವೇನು? ಇಲ್ಲಿ ಮಹಲ್ವಾರಿ ಅನ್ನೋದನ್ನ ನಾವು ಕೇಳಿರ್ತೇವೆ. ಈ ಒಂದು ಇದರಲ್ಲಿ ಬರುವಂತಹ ಮಹಲ್ ಪದದ ಅರ್ಥ ಏನು ಅಂತ ಹೇಳಿ ಕೇಳಿರುವಂಥದ್ದು, ಮಹಲ್ ಪದದ ಅರ್ಥ ತಾಲೂಕು ಅಂತ ಹೇಳಿ ಹೇಳುವಂಥದ್ದಾಗಿದೆ. ತಾಲೂಕು ಅಂದ್ರೆ ಮಹಲ್ ಅಂತ ಹೇಳಿ ಇರುವಂಥದ್ದು. ಈ ಒಂದು ಪದದ ಮೇಲೆ ಮಹಲ್ವಾರಿ ಪದ್ಧತಿ ಸಹ ಇರುವಂಥದ್ದಾಗಿದೆ. ಇವಿಷ್ಟು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು. ನೀವು ಇತರ ಡಿಟೇಲ್ ಆಗಿರುವಂತಹ ಪಾಠ ಬೋಧನೆ ವಿಡಿಯೋಗಳು, ಪ್ರಶ್ನೋತ್ತರಗಳ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇರ್ತದೆ, ಅವುಗಳನ್ನು ವೀಕ್ಷಿಸಿಕೊಂಡು ಬರಬಹುದಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.